ಮಿನಿಸ್ಟರ್ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಭಯೋತ್ಪಾದನೆಗೆ ಹಿಂದಿನ ಸರ್ಕಾರಗಳೇ ಕಾರಣ, ಅವರ ಹಿಂದೆ FIR ಮಾತ್ರ ಮಾಡ್ತಾ ಇದ್ರು, ನಾವು ಸಮಗ್ರ ತನಿಖೆ ಮಾಡ್ತಾ ಇದ್ದೀವಿ. ಈಗ ಅರಗ ಜ್ಞಾನೇಂದ್ರ ಅವರು ಅವ್ರ ಮಾತಿಗೆ ನಗಬೇಕೋ ಅಳ್ಬೇಕೋ ನಮಗಂತೂ ಗೊತ್ತಾಗೋದಿಲ್ಲ. ಒಂದು ಅರಗ ಜ್ಞಾನೇಂದ್ರ ಅವರಿಗೆ ಅವರು ಗೃಹಮಂತ್ರಿ ಹೇಗೆ ನಿಭಾಯಿಸ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರ ಮನೆಗೆ ಅವರ ಪಕ್ಷದ ಕಾರ್ಯಕರ್ತರೇ ಮುತ್ತಿಗೆ ಹಾಕ್ತಾರೆ. ಆಮೇಲೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರು ಮಂತ್ರಿ ಆಗಿದ್ದರು, 144 ಸೆಕ್ಷನ್ ಜಾರಿ ಇತ್ತು, ಇವರು ಮೆರವಣಿಗೆಯಲ್ಲಿ ಹೋಗ್ತಾರೆ. ಮೈಸೂರಲ್ಲಿ ಹೆಣ್ಮಗು ಅತ್ಯಾಚಾರ ಆಗಿತ್ತು, 7:30 ಯಾಕೆ ಹೋಗಬೇಕು ಅಂತ ಅರಗ ಜ್ಞಾನೇಂದ್ರ ಅವ್ರು ಹೇಳ್ತಾರೆ. ಇಂಥವರಿಂದ ಏನು ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಆಮೇಲೆ RTI ಹಾಕ್ಬಿಟ್ಟು ತಗೊಳ್ಳಿ, ಯಾರ್ಯಾರ ಅವಧಿನಲ್ಲಿ ಎಷ್ಟೆಷ್ಟು ಭಯೋತ್ಪಾದನಾ ಕೃತ್ಯಗಳು ನಡೆದಿದೆ ಅಂತ. 8 ವರ್ಷದಲ್ಲಿ ಅತಿ ಹೆಚ್ಚು ಭಯೋತ್ಪಾದನೆಗಳು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥದ್ದು BJPಯವರ ಆಡಳಿತದಲ್ಲಿ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಹೆಚ್ಚು ಸೈನಿಕರು ಸತ್ತಿರ್ತಕ್ಕಂಥದ್ದು ಇವರ ಅವಧಿನಲ್ಲಿ. ಕಾಶ್ಮೀರ ಪಂಡಿತರು ಈಗಲೂ ಕೂಡ ವಲಸೆ ಬರ್ತಾಯಿದ್ದಾರೆ. ಇವತ್ತು ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಎಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಮತ್ತು ಇವರು ದೊಡ್ಡ ಏನು ಸಾಧನೆ ಮಾಡೋರ ಥರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭಯೋತ್ಪಾದನಾ ಕೃತ್ಯಗಳಾಗ್ತಿತ್ತು, FIR ಆಗ್ತಿತ್ತು, ಬಿಟ್ಬಿಡ್ತಿದ್ರು, ತನಿಖೆ ಮಾಡ್ತಿರಲಿಲ್ಲ ಅಂತ ಹೇಳ್ತಾರೆ. ಇವರು ಮಾತಿನ ಮಲ್ಲರು. ಇವತ್ತು ಮಹಾಭಾರತದಲ್ಲಿ ಉತ್ತರ ಕುಮಾರ ಇದ್ದ, ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ. ಆ ಥರ ಅರ್ಗ ಜ್ಞಾನೇಂದ್ರ ಅವರು BJP ಮುಖಂಡರು ಸುಮ್ಮನೆ ಮಾಧ್ಯಮಗಳ ಮುಖಾಂತರ ಮಾತಾಡ್ತಾರೆ ಅಷ್ಟೇ. ಇಲ್ಲಿ ಆ ಹಿಜಾಬು ಹಲಾಲು ಜಟ್ಕಾ ಕಟ್ಟು ಇದೆಲ್ಲ ಆದಂಥ ಸಂದರ್ಭದಲ್ಲಿ ಇವರ ಸಂಘ ಪರಿವಾರದವರೇ ಎಲ್ಲ ಕಡೆ ಗಲಾಟೆಗಳು ಮಾಡ್ತಾಯಿದ್ರು. ಅವ್ರನ್ನ ನಿಯಂತ್ರಣ ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗಲಿಲ್ಲ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಇವರು ಮೈ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ ಒಂದು, ಆಮೇಲೆ ಕೈಲಾಗದೆ ಇದ್ದವನ ಕೊನೆಯ ಅಸ್ತ್ರ ಯಾವುದು ಅಂದರೆ ಅಪಪ್ರಚಾರ ಮಾಡೋದು. ಈ BJPಯವರು ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡೋದು ಅಷ್ಟೇ ಇವರು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್.